ಹಾಯ್ ಫ್ರೆಂಡ್ಸ್, ಬ್ಯಾಂಕ್ ಸಾಲ ಮಾಡಿದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು, ಯಾಕೆಂದರೆ ಇಲ್ಲೊಂದು ಉತ್ತಮವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡಲು ಬರ್ತಿದ್ದೇವೆ. ಹೌದು, RBIನಿಂದ ಒಂದು ಹೊಸ ಆದೇಶ ಆಗಿದೆ. ಹೌದು, ಅದೇನೆಂದರೆ ಸಾಲ ಮನ್ನಾ ಎನ್ನುವ ಆದೇಶ ಆಗಿದೆ. ಹಾಗಾದರೆ ಏನಿದು, ಫುಲ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಕರ್ನಾಟಕದಲ್ಲಿ ಏಪ್ರಿಲ್ ತಿಂಗಳ ಬಳಿಕ 251 ರೈತರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಎಂದು, ಇವರಿಗೆ ಶೀಘ್ರದಲ್ಲಿ ಪರಿಹಾರ ವಿತರಿಸಲಾಗುತ್ತದೆ ಎಂದು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೈತರ ಆತ್ಮಹತ್ಯೆಗೆ ಸಾಲ ನೀಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಲೇವಾದೇವಿದೆ ಅವರು ಮತ್ತು ಬ್ಯಾಂಕ್ನವರೇ ಕಾರಣ ಎಂದು ಈಗಾಗಲೇ ಗೊತ್ತಾಗಿದೆ. ಮೊದಲೇ ಮಳೆಯ ಕಾರಣದಿಂದಾಗಿ ಬೆಳೆ ನಷ್ಟ ಆಗಿದೆ. ಈ ಒಂದು ಸಮಯದಲ್ಲಿ ಸಾಲ ಮರುಪಾವತಿ ಮಾಡೋದು ಕೂಡ ತುಂಬಾ ಕಷ್ಟ ಆಗಿದೆ. ಇದರಿಂದ ರೈತರು ತುಂಬಾ ಕಷ್ಟಪಡ್ತಿದ್ದಾರೆ, ಈ ಒಂದು ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಒಂದು ಆತ್ಮಹತ್ಯೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹೌದು, ಕರ್ನಾಟಕದಲ್ಲಿ ಈಗ ಮಳೆಯ ಒಂದು ಕೊರತೆಯಿಂದಾಗಿ 195 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದವರಿಗೂ ಕೂಡ ಪರಿಹಾರ ನೀಡುವಂತೆ ಸೂಚನೆ ಮಾಡಿದ್ದಾರೆ. ಇನ್ನು ಎರಡನೇದಾಗಿ, ಸಾಲ ಪಡೆದವರಿಗೆ RBIಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಬ್ಯಾಂಕ್ಗಳಿಂದ ಲೋನ್ ಪಡೆಯುವಾಗ ತುಂಬಾ ಪ್ರೊಸೀಜರ್ಗಳನ್ನು ಆಚರಿಸಲಾಗುತ್ತದೆ. ಹೌದು, RBI ಬ್ಯಾಂಕ್ಗಳಿಗೆ ಒಂದು ಸೂಚನೆ ನೀಡಿದೆ. ಸಾಲ ಮರುಪಾವತಿ ಮಾಡಿದ 30 ದಿನಗಳ ಒಳಗೆ ಅವರು ಕೊಟ್ಟಿರುವ ಸ್ಥಿರ ಮತ್ತು ಚರ ಆಸ್ತಿಯ ದಾಖಲೆಗಳನ್ನು ಸಾಲಗಾರರಿಗೆ ಹಿಂದಿರುಗಿಸಬೇಕು. ಒಂದು ವೇಳೆ ಹಿಂದಿರುಗಿಸಲಿಲ್ಲ ಎಂದರೆ, ಅವರು ಆ ತಡವಾಗಿ ಒಂದು ಕೊಟ್ಟರೆ ದಿನಕ್ಕೆ 5,000 ದಂಡ ಕಟ್ಟಬೇಕು ಎಂದು RBI ಬ್ಯಾಂಕ್ಗಳಿಗೆ ತಾಕೀತು ನೀಡಿದೆ. ಅಂದರೆ ಸಾಲದಾರರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅವರಿಗೆ ಕೊಟ್ಟಿಲ್ಲಂದರೆ ಪ್ರತಿದಿನ ಅವರಿಗೆ 5,000 ಹಾಕಬೇಕೆಂದು ಸಹ ಬ್ಯಾಂಕ್ನವರಿಗೆ RBI ಒಂದು ಆದೇಶ ನೀಡಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಏನನ್ನಿಸು, ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.